ಬಾಕ್ಸಲ್ಲಿ ಯೂಟ್ಯೂಬ್ ಬಗ್ಗೆ ಒಂದು ಟಿಪ್ಸ್ ಕೊಡ್ತೀನಿ ಅಂತ. ಹಾಗೆ ಇವತ್ತಿನ ಅವರು ಒಂದು ಟಿಪ್ಸ್ ಇರುತ್ತಲ್ಲ, ಸಿಗಿದ ಪೀಸಲ್ಲಿ ನೋಡಿ ಇದು ಟೈಟ್ ಮಾಡಬೇಕಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೆಳುಮನೆ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಸೋಮವಾರ ನೈಟ್ ಮತ್ತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೆ ಸೋಮವಾರ ನೈಟಿಂದು. ನಮ್ಮೂರ ಚಂದ್ರಮೌಳೇಶ್ವರ ಟೆಂಪಲ್ನ ನಾನು ಎರಡು ಸತಿ ತೋರಿಸಿದ್ದೀನಿ. ಅಭಿಷೇಕನೇ ಆಯ್ತಾಯಿತ್ತು ಎರಡು ಸತಿನೂ. ನಿಮಗೆ ದೇವ್ರ ಅಲಂಕಾರ ಆದಾಗ ಹೇಗೆ ಕಾಣಿಸ್ತಾರೆ ಅಂತ ನಿಮಗೆ ತೋರಿಸ್ಲಿಕ್ಕಾಗಿರಲಿಲ್ಲ. ನಿನ್ನೆ ಏನಾಯ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಮ್ಮನವ್ರಿಗೆ ಮತ್ತು ಈಶ್ವರಂಗೆ ಅಂತ. ನಾನು ಹೋದಾಗ ತಕ್ಷಣವೇ ಅಲಂಕಾರನೂ ಆಗಿತ್ತು, ಖುಷಿಯಾಗಿ ಹೋಗ್ಬಿಡ್ತು. ಅದಕ್ಕೆ ಆ ವಿಡಿಯೋ ಮಾಡ್ಕೊಂಡಿದ್ದೀನಿ, ಸ್ವಾಮಿಯವ್ರು ಹೆಂಗೆ ಕಾಣಿಸ್ತಾರೆ ಅಂತ ನೋಡ್ಕೊಳ್ಳಿ ಅಂತ. ಹಾಗೆ ನಮ್ಮನೆ ಮುಂದೆ ಗಣಪತಿನೂ ಬಿಟ್ಟರು, ಸಣ್ಣ ತುಣುಕ್ ತೊಗೊಂಡೆ ಅಷ್ಟೇ ಸೋಮವಾರದ್ದು. ಇನ್ನು ಮಂಗಳವಾರ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ, ಹಾಗಾಗಿ ಪೂರ್ತಿಯಾಗಿ ಇಲ್ಲಿ ಸ್ಕಿಪ್ ಮಾಡಿಬಿಡಿ. ಜೊತೆಗೆ ಯೂಟ್ಯೂಬ್ದು ಬೆಸ್ಟ್ ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಚಾನಲ್ ಗ್ರೋತ್ ಬಗ್ಗೆ ಹೊಸ ಯೂಟ್ಯೂಬರ್ಸ್ಗೆ. ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ನೀವು ಕೊನೆವರೆಗೂ ನೋಡಿದ್ರೆ ನನಗೂ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಆಯಿತಾ, ಸರಿ ಬನ್ನಿ, ಈ ಬ್ಲಾಗ್ ಹೇಗೆ ಸಾಕ್ತು ಅಂತ ನೋಡ್ಕೊಂಡು ಬನ್ನಿ. ಎರಡು ದಿನದ್ದು ಸಿಂಪಲ್ ಸಿಂಪಲ್ ಬ್ಲಾಗು, ಯೂಟ್ಯೂಬ್ ಬಗ್ಗೆನೇ ಜಾಸ್ತಿ ಹೊತ್ತು ಮಾತಾಡಿದ್ದೀನಿ, ಕಮ್ಮಿ ಕ್ಲಿಪ್ಪಿಂಗ್ಸ್ಗಳನ್ನ ವ್ಲಾಗ್ಸ್ಗಳ್ದು ಹಾಕಿದ್ದೀನಿ. ಹಂಗಾಗಿ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೇನೆ ಲಾಸ್. ಆಯಿತಾ, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಸತ್ಯವಾಗಿರೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಹಂಗಾಗಿ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ. ಒಂದು ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ, ನನ್ನ ಪ್ರಯತ್ನಕ್ಕೆ ಒಂದು ಒಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ನನ್ನ ಏನಂತಾರೆ ನನ್ನ ವೀಡಿಯೋಸ್ಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ನೋಡ್ಕೊಂಡು ಬನ್ನಿ ಇವತ್ತಿನ ಟೂ ಡೇಸ್ ವ್ಲಾಗ್ನ. ನನ್ನ ಅಭಿಪ್ರಾಯ ಏನು ಗೊತ್ತಾ, ಈ ಗಣೇಶನ ಕೂರಿಸ್ದಾಗೆಲ್ಲ ಬರೀ ಡಿಸ್ಕೋ ಸಾಂಗ್ಸ್ಗಳನ್ನೇ ಹಾಕ್ತಾರೆ, ನನಗೊಂಥರ ಅದು ಇಷ್ಟನೇ ಆಗ್ತಾ ಇರಲ್ಲ. ಹಾಗೆ ನನ್ನ ಫ್ರೆಂಡ್ಸ್ಗಳು ಹಂಗೆ ಅಂತಾಯಿದ್ರು, ಇವ್ರು ನಿಂತ್ಕೊಂಡು ನೋಡಲಿಕ್ಕೆ ಒಂಥರ ಮುಜುಗರ ಆಗ್ತಾಯಿತ್ತು ಆ ಸಾಂಗ್ಗಳಿಂದ ಅಂತಂಥ ಸಾಂಗ್ ಹಾಕ್ತಾರೆ. ಒಂದು ಸ್ವಲ್ಪ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ಮಕ್ಕಳುಗಳು ನೋಡ್ತಾ ಇರ್ತಾರೆ, ಯಾವ ಥರ ಸಾಂಗ್ಗಳನ್ನ ಹಾಕ್ಬೇಕು ಅನ್ನೋ ಸ್ವಲ್ಪ ತಿಳ್ಕೊಂಡು ಮಾಡಿಕೊಂಡು ದೇವ್ರ ಕಾರ್ಯಗಳಿಗೆ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಮ್ಮ ಮಂಗಳವಾರ ಬೆಳಗ್ಗೆ ಏನು ಮಾಡ್ತಂದರೆ, ಗಣಪತಿ ಕೂರಿಸಿದ್ದಾರೆ ಅಮ್ಮನ ಮನೆ ಹತ್ರ ಮಾರಿಯಮ್ಮನ ಟೆಂಪಲ್ ಆಪೋಸಿಟಲ್ಲಿ. ಅಲ್ಲಿಗೆ ಮಾರನೇ ದಿನಕ್ಕೆ ನಾನು ಪ್ರಸಾದ ಮಾಡಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ಎರಳಿಕಾಯಿ ಚಿತ್ರಾನ್ನ ಮಾಡಿ ಅಣ್ಣುಕಾಯಿ ಮಾಡಿಸ್ಕೊಂಡು ಬಂದ್ವಿ. ನಾನು ಹೋಗಿದ್ದೆ, ನಂದು ವಿಡಿಯೋ ಮಾಡ್ಕೊಳ್ಳಿ, ನಾನು ವಿಡಿಯೋ ಮಾಡ್ತಿದ್ನಲ್ವ, ಹಂಗಾಗಿ ಸೆಲ್ಫಿ ವಿಡಿಯೋ ನನಗೆ ಅಷ್ಟು ಮಾಡೋಕ್ಕೆ ಇಷ್ಟ ಆಗಲ್ಲ ದೇವಸ್ಥಾನಗಳಲ್ಲೆಲ್ಲ. ಹಾಗೆ ಅಮ್ಮ ಲಾಸ್ಟಿಗೆ ಪೂಜೆ ಎಲ್ಲ ಮಾಡಿದ್ರು. ಹಾಗೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡಲೇ ಇಲ್ಲ, ಅದೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡಿದ್ದೆ. ಹಾಗೆ ನಾನು ಆಲ್ರೆಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಅಮ್ಮಗೆ ಉಕ್ಸಾಕ್ಲಿಕ್ಕೆ ಕೊಟ್ಟಿದ್ದೀನಿ. ನನಗೆ ಮಾತ್ರ ಉಕ್ಸಾಕೋದು ಅಂದರೆ ಇಷ್ಟ ಆಗೋದಿಲ್ಲ, ಬ್ಲೌಸ್ ಬೇಕಾದ್ರೆ ಹೊಲ್ದ್ಬಿಡ್ತೀನಿ ಉಕ್ಸಾಕೋ ಟೈಮಿಂಗ್ಸ್ಗೆ ಅಂತಲೇ ಹೇಳ್ಬೋದು. ಹಂಗಾಗಿ ಇನ್ನೂ ಒಂದು ಬ್ಲೌಸ್ ಹೊಲಿಬೇಕು, ಅರ್ಜೆಂಟ್ ಕೊಡಬೇಕಾಗಿದೆ. ಹಂಗಾಗಿ ಅಮ್ಮಗೆ ಉಕ್ಸಾಕೋದಕ್ಕೆ ಕೊಟ್ಟಿದ್ದೀನಿ. ಚಿಟ್ಟೆ ನೋಡಿ ಅಲ್ಲಿ ಎಷ್ಟು ಆಟ ಆಡ್ತಾಳೆ ಅಂತ, ಒಂದು ನಿಮಿಷ ಕಾಲ ನಿಲ್ಲಲ್ಲ. ಯಪ್ಪ, ಅವಳು ನಡೆಯೋದೇ ಒಂದು ಅರ ಸಾಹಸ ಆಗೋಗ್ಬಿಟ್ಟಿದೆ ನನಗಂತೂನು. ಹಾಗೀಗ ಮತ್ತೆ ಇನ್ನೊಂದು ಬ್ಲೌಸ್ ಹೊಲಿದ್ರೆ ಕೂತ್ಕೊಂಡೆ, ಯಾಕೋ ಲೂಸ್ ಸ್ಟಿಚ್ ಬರ್ತಾಯಿತ್ತು ಈ ಬಾಬಿನ ಹತ್ರ, ಬಾಬಿನಲ್ಲಿ ಥ್ರೆಡ್ ಬರುತ್ತಲ್ಲ ಆ ಕಡೆ ಸೈಡು. ಹಾಗಾಗಿ ಅದನ್ನು ನಾನು ಹೇಗೆ ರೆಡಿ ಮಾಡ್ಕೋತೀನಿ ತೋರ್ತಿನ ನೋಡಿ. ಇಲ್ಲಿ ಕರೆಕ್ಟಾಗಿ ಬಂದಿದೆ ಸಿಗಿದ ಪೀಸಲ್ಲಿ ನೋಡಿ, ಈ ಥರ ಬಂದಿದೆ ಅಂದರೆ ಇಲ್ಲಿ ತೋರಿಸು, ಇದು ಇದು ರೈಟ್ಕೋ, ಇದು ಲೂಸ್ ಇದೆ ಅಂತ, ಇದು ಟೈಟ್ ಮಾಡಬೇಕಿದೆ. ಇದನ್ನು ಟೈಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದು, ತೋರಿಸ್ತೀನಿ ಹಿಂಗೆ ಬರುತ್ತೆ ಅಂತ. ಒಂದು ಸ್ಟಿಚ್ ಹಾಕಿ ತೋರಿಸಿ, ನೋಡಿ ಇಲ್ಲಿ ನೋಡಿ, ಇಲ್ಲಿ ಈ ಥರ ಬಂದಿದೆ ನೋಡಿ. ಟೈಟ್ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಇದೊಂದು ಟಿಪ್ಸು. ಈ ಮಿಷಿನ್, ಈ ಥರ ಮಿಷಿನ್ ಇಟ್ಕೊಳ್ಳಿ, ಯಾವುದೇ ಮಿಷಿನ್ ಆಗಿರುತ್ತೆ, ಬಾಬಿನ ಕೇಸು ಬರೀ
ಬಾಬಿಂದು ಥ್ರೆಡ್ಡಲ್ಲಿ ಏನಾದರೂ ಈ ಥರ ಲೂಸ್ ಸ್ಟಿಚ್ ಬಂದರೆ ಟೈಟ್ ಮಾಡ್ಕೋಬೇಕು ಇದನ್ನು ಟೈಟ್ ಮಾಡ್ಕೋಬೇಕು. ಇನ್ ಕೇಸ್ ಮೇಲ್ಗಡೆ ಪೀಸು ಅಂದರೆ ಇದರಿಂದ ಏನಾದ್ರು ನೀಡ್ಲು ಕಡೆಯಿಂದ ಏನಾದರೂ ಲೂಸ್ ಸ್ಟಿಚ್ ಬಂದರೆ ಲೂಸ್ ಮಾಡ್ಕೋಬೇಕು. ಇಷ್ಟೇ ಟ್ರಿಕ್ಸ್. ಹಾಗೆ ನಾವು ಬೇಸಿಕ್ಕಾಗಿ ಮಿಷಿನರಿ ರಿಪೇರಿನೂ ತಿಳ್ಕೊಂಡಿರ್ಬೇಕಾಗತ್ತೆ. ಅದು ಈ ರೀತಿ ಮಿಷಿನ್ಗಳಂತೂ ನಾವು ಎಡ್ಡೆಲ್ಲ ತೊಗೊಂಡೋಗಿ ರೆಡಿ ಮಾಡಿಸ್ತೀನಿ ಅಂದರೆ ಆಗೋದಿಲ್ಲ, ಅಷ್ಟು ಹೆವಿ ತೂಕ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಮಿಷಿನ್ ತೊಗೊಳ್ಳುವಾಗಲೇ ಪ್ರತಿಯೊಂದು ಎಡಿಸ್ಕೊಂಡು ಬಂದೆ ಅಂಗಡಿಯಲ್ಲೇ. ನಾನು ಬೆಂಗಳೂರಲ್ಲಿ ತೊಗೊಂಡಿರೋದು ಇದನ್ನು. ಹಾಗಾಗಿ ನಾವು ಬೇಸಿಕ್ ನಾಲೆಡ್ಜ್ ತಿಳ್ಕೊಂಬಿಟ್ರೆ ಆರಾಮ್ಸೆ ಹ್ಯಾಂಡಲ್ ಮಾಡ್ಬೋದು ಇಂಥ ಮಿಷಿನ್ಗಳನ್ನ. ನಾನು ಕೇಸು ಬಾಬಿನಲ್ಲೆಲ್ಲ ಥ್ರೆಡ್ಡೆಲ್ಲ ಸಿಗಾಕೊಂಡ್ರೆ ಮಾಡಿದ್ರೆ ಎಲ್ಲ ಬಿಚ್ಚಿ ಅಂದರೆ ಸ್ಕ್ರೂನೆಲ್ಲ ಬಿಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟು ಕಲ್ತ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸಿಂಚು ಕೂಡ ಜೋಳ ಎಲ್ಲನೂ ಬೇಯಿಸ್ಕೊಂಡು ಬಂದಿದ್ದು. ಬೆಳಗ್ಗೆ ದೇವರಾಜು ಜೋಳ ಎಲ್ಲ ತಂದಿದ್ರು ಊರಿಂದ. ನನಗಂತೂ ಈಗ ಒಂದು ವಾರದಿಂದ ಜೋಳ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ. ಆದರೂ ತಂದಿರ್ತಾರಲ್ಲ ವೇಸ್ಟ್ ಮಾಡಬಾರ್ದು ಅಂತ ತಂದಿದ್ದ ದಿವಸನೇ ಬೇಯಿಸ್ಕೊಂಡು ತಿಂದುಬಿಡ್ತೀವಿ. ಒಂದಿನ ಇಟ್ಟರೂ ಗಟ್ಟಿಯಾಗಿಬಿಡುತ್ತೆ ಜೋಳ. ಹಂಗಾಗಿ ಜೋಳ ಬೇಯಿಸಿದಾಳೆ. ಈಗ ಒಂದು ಸ್ವಲ್ಪ ನನಗೂ ರಿಲ್ಯಾಕ್ಸೇಷನ್ ಬೇಕು. ಆಲ್ಮೋಸ್ಟು ಬ್ಲೌಸ್ ಫಿನಿಷಿಂಗಿಗೆ ಬಂದಿದೆ. ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾ ಇನ್ನೇನು ಬಾ ಅತ್ತಾಗ ಮೇಲ್ಗಡೆ ಹೋಗಿ ತಿಂದ್ಬಿಟ್ಟು ಬಂದೆ, ಫಿನಿಶ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಫಿನಿಷಿಂಗಿಗೆ ಬಂದಿದೆ. ಏನಂದರೆ ನನಗೆ ಮಿಷಿನ್ಗೆ ಸ್ವಿಚ್ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಏನಕ್ಕಂದರೆ ಒಂದು ಎರಡು ಮೂರು ಕಡೆ ಇದೆ ಅಷ್ಟೇ ಸ್ವಿಚ್ ಬೋರ್ಡು. ಅದು ನನಗೆ ಬೇಕಾಗಿರೋ ಕಡೆ ಇಲ್ಲ. ನನಗೆ ಪೂರ್ವ ಸೈಡ್ಗೆ ಕೂತ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಸಾಮಾನ್ಯ ನನಗೆ ಪೂರ್ವದ ಕಡೆ ನಾನು ಮುಖ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಒಳ್ಳೆ ವರ್ಕೌಟ್ ಆಗುತ್ತೆ, ಒಳ್ಳೆ ಬ್ಲೌಸ್ಗಳು ಬರ್ತವೆ. ಅದು ನನ್ನ ನಂಬಿಕೆ, ಅದು ನನಗೆ ಪಕ್ಕ ಸಕ್ಸಸ್ ಆಗಿದೆ. ಹಾಗಾಗಿ ನಾನು ಬೇರೆ ದಿಕ್ಕಿಗೂ ಕೂತ್ಕೊಂಡು ನೋಡಿದ್ದೀನಿ. ಪೂರ್ವ ದಿಕ್ಕಲ್ಲೂ ಹೊಲ್ದಿದ್ದೀನಲ್ವಾ, ನನಗೆ ಪೂರ್ವ ದಿಕ್ಕಲ್ಲಿ ಕೂತ್ಕೊಂಡು ಹೊಲ್ದಿದ್ದಾಗೆಲ್ಲ ತುಂಬ ದುಡ್ಡು ಮಾಡಿದ್ದೀನಿ ನಾನು. ಹಾಗಾಗಿ ನಾನು ಇಲ್ಲಿ ಪೂರ್ವಕ್ಕೆ ಕೂತ್ಕೋಬೇಕು ಅಂತ ಫ್ರಿಜ್ಜು ಇಡೋ ಕಡೆಯೇ ಏನು ಮಾಡ್ತೀನಿ ಅಂದರೆ ಸ್ಟಿಚ್ ಮಾಡುವಾಗ ಫ್ರಿಜ್ಜಿನ ಸ್ವಿಚ್ ತೆಗೆಯೋದು ಹಾಕೋದು, ಸ್ಟಿಚ್ ಎಲ್ಲ ಆದಮೇಲೆ ಫ್ರಿಜ್ಜಿಂದು ಸ್ವಿಚ್ ಹಾಕೋದು, ಈ ಥರ ಮಾಡ್ಕೋತಾ ಇದ್ದೀನಿ. ಫೈನಲಿ ಮೇಲ್ಗಡೆ ಬಂದ್ವಿ. ಏನೋ ಒಂಥರ ಚಂದ ಸಿಕ್ಕಾಬಿಟ್ಟೆ ಗಾಳಿ. ಇವತ್ತಂತೂ ತುಂಬ ಚಳಿ ಆಗ್ತಾಯಿತ್ತು. ಆ ಚಳಿಗೆ ಬಿಸಿ ಜೋಳ ತಿಂತಾ ಇದ್ರೆ ಆ ಕಿವಿಯಲ್ಲೆಲ್ಲ ಬೆಚ್ಚಬೆಚ್ಚಗೆ ಆಗ್ತಾಯಿತ್ತು. ಅನುಭವ ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮಗೆಲ್ಲ ಇಷ್ಟ ಆಗತ್ತಾ ಜೋಳ ಎಲ್ಲ ತಿನ್ನಲಿಕ್ಕೆ? ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಬೆಳೆಯೋದ್ರಿಂದ ನಮಗೆ ಹೇರಳವಾಗೇ ಸಿಗತ್ತೆ, ವರ್ಷವಿಡೀ ಜೋಳ ಸಿಗತ್ತೆ ನಮಗೆ. ಇಂಥ ಕಾಲಕ್ಕೆ ಹಾಕ್ಬೇಕಂತ ಏನಿಲ್ಲ. ಹಂಗಾಗಿ ಅಬ್ಬಾ ಬ್ಲೌಸ್ ಫಿನಿಷಿಂಗ್ ಆಯಿತು. ಅಮ್ಮನ ಮನೆ ಹತ್ರ ಹೋಗ್ತೀವಿ. ಅಮ್ಮನ ಮನೆ ಹತ್ರ ಹೋಗಿ ಉಕ್ಸ್ ಎಲ್ಲ ಹಾಕ್ಕೊಂಡು ಐರನ್ ಮಾಡ್ಕೊಂಡು ಆಂಟಿ ಮನೆಗೆ ಹೋಗಿ ತಲುಪಿಸ್ಬೇಕು. ಫೈನಲಿ ಆಂಟಿ ಮನೆಗೂ ಕೊಟ್ಬಿಟ್ಟು ಬರ್ತಾ ಇದ್ದೀವಿ. ನಾನು ರಾತ್ರಿ ಹೊತ್ತೆಲ್ಲ ಕೊಡ್ಲಿಕ್ಕೆ ಹೋದರೆ ಅಮ್ಮನ ಕರ್ಕೊಂಡು ಹೋಗ್ಬಿಡ್ತೀನಿ. ಬರೋದಾರಲ್ಲಿ ಚಿಟ್ಟೆ ಬಿದ್ದುಬಿಟ್ಲು. ಅದಕ್ಕೆ ಅಮ್ಮ ಅಲ್ಲೇ ಸಿಕ್ತಂತ ಇಟ್ಕೆನ ನೀವುಣಿಸ್ಬಿಟ್ಟು ಹೊಡಿತಾರೆ. ಮಕ್ಕಳು ಸಣ್ಣ ಮಕ್ಕಳು ಹಿಂಗೆ ಬಿದ್ದಾಗ ಇಟ್ಕೆ ನೀವುಣಿಸೋಡಿದ್ರೆ ಮಕ್ಕಳಿಗೆ ಏನಂತಾರೆ ಒಂಥರ ಬೆಚ್ಚಾಗಲ್ಲ, ಬೆಚ್ಚಲ್ಲ ಅನ್ನೋ ಉದ್ದೇಶಕ್ಕೆ ಹೊಡೆಯೋದಂತೆ. ಹಾಗೆ ಅಮ್ಮ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರಲ್ವಾ, ಯಾವುದೇಳಿ ಎರಳಿಕಾಯಿ ಚಿತ್ರಾನ್ನಕ್ಕೆ ಈ ಥರ ಗೊಜ್ಜರನ್ನ ರೆಡಿ ಮಾಡ್ಕೊತಾರೆ. ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ನಾನು ಅನ್ಕೊತೀನಿ ಈ ರೀತಿ ರೆಸಿಪಿ ಯಾರೂ ಮಾಡಿರಲ್ಲ, ಅಂದರೆ ಈ ರೀತಿ ಪದಾರ್ಥಗಳನ್ನ ಹಾಕಿ ಮಾಡಲ್ಲ. ಕೆಲವೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಒಮ್ಮೆ ಶೇರ್ ಮಾಡ್ತೀನಿ ಆಯಿತಾ? ಬನ್ನಿ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳೋಣ. ಹಾಂ, ಹಾಗೆ ಹೇಳಿದ್ದೆ ಅಲ್ಲ ಇನ್ನೇ ಮಿಡಿದಲ್ಲ, ಇನ್ನು ಪ್ರತಿ ಬ್ಲಾಗ್ಸಲ್ಲಿ ಒಂದು ಯೂಟ್ಯೂಬ್ ಬಗ್ಗೆ ಒಂದು ಟಿಪ್ಸ್ ಕೊಡ್ತೀನಿ ಅಂತ. ಹಾಗೆ ಇವತ್ತಿನ ವ್ಲಾಗಲ್ಲು ಒಂದು ಟಿಪ್ಸ್ ಇರುತ್ತೆ ಅಲ್ವಾ. ನಾನು ನನ್ನ ಚಾನಲಲ್ಲಿ ಏನೆಲ್ಲ ಎಡವಟ್ ಮಾಡಿದೆ ಅನ್ನೋ ಸೀರೀಸಲ್ಲಿ ಒಂದೊಂದೇ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಅದನ್ನು ನಾವು ರೂಢಿಸ್ಕೊಬೇಕು ಅಂತ ಆಯಿತಾ? ಹೆಂಗೆ ನನ್ನ ಚಾನಲ್ಲು ವ್ಯೂಸ್ನ ಕಮ್ಮಿ ಆಯಿತು ಅಂದರೆ ಯಾವ ಥರ ಹೇಳ್ತಾರೆ, ಚಾನಲ್ ಡೆಡ್ ಆಗೋದು ಅಂತ ಹೇಳ್ತಾರಲ್ಲ. ವ್ಯೂಸ್ ಆಗ್ತಾಯಿರುತ್ತೆ, ಒಂದು 50, 100, 200 ಈ ಥರ ಆಗ್ತಾಯಿರುತ್ತೆ. ರೀಚ್ ಮುಂದಕ್ಕೆ ಜಾಸ್ತಿ ಹೋಗಲ್ಲ. ಏನಕ್ಕೆ ಅಂದರೆ ನಮ್ಮ ಒಂದು ತಪ್ಪು ರೀತಿಯಲ್ಲೇ ಯೂಟ್ಯೂಬ್ನ ನಾವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಯೂಟ್ಯೂಬ್ನ ಕ್ರೈಟೇರಿಯಾನ ನಾವು ಮೀರೋದಾಗಿರ್ಬೋದು, ಇದೆಲ್ಲ ಕಾರಣ ಆಗುತ್ತೆ. ಅದರಲ್ಲಿ ನಾನು ಮಾಡಿದ ಮೇಜರ್ ಮಿಸ್ಟೇಕ್ ಅಂತ ಅಂದರೆ ಒಂದೇ ಕಂಟೆಂಟ್ನ ಹಾಕ್ತಾನೆ ಇರೋದು, ಒಂದೇ ರೀತಿ ಕಂಟೆಂಟ್ನ ಹಾಕ್ತಾನೆ ಇರೋದು. ಸ್ಟಾರ್ಟಿಂಗಲ್ಲಿ ನಾನು ಪೂಜಾ ಸ್ಟಿ ವ್ಲಾಗ್ಸ್ ಬಗ್ಗೆ ಹೇಳ್ತಿರೋದು, ಅದರಿಂದ ಏನು ಯೂಸ್ ಆಗುತ್ತೆ ಅಂದರೆ ಈಗ 10,150 ಸಬ್ಸ್ಕ್ರೈಬ್ ಇದೆ. ಅದರಲ್ಲಿ ವ್ಯೂಸ್ ಆಗ್ತಿರೋದು ಎಷ್ಟು? 100, 250 ಹಿಂಗಾಗ್ತಾ ಇದೆ. ಅದರಲ್ಲಿ ಯೋಚನೆ ಮಾಡಿ, ಅದರಲ್ಲಿ ನಾನು ಮಾಡಿದ ಎಡವಟ್ಗಳನ್ನ ಇದರಲ್ಲಿ ತಿಳಿಸ್ತೀನಿ. ಇದರಲ್ಲಿ ನಾನು ಆಲ್ರೆಡಿ ಒಂದೇ ಸಮಕ್ಕೆ ಕನ್ಸಿಸ್ಟೆನ್ಸಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತಿಳ್ಕೊಂಡಿದ್ದೀನಿ ಆಲ್ರೆಡಿ ಯಾವ ಥರ ಮಾಡಬೇಕು ಅಂತ. ಆಲ್ಮೋಸ್ಟ್ ಪರವಾಗಿಲ್ಲ, ಅಲ್ಲಿಗೆ ಹೋಲಿಸಿದ್ರೆ ಇಲ್ಲೇ ರೀಚ್ ಸಿಗ್ತದೆ. 36 ಸಬ್ಸ್ಕ್ರೈಬ್ ಅಷ್ಟೇ. ವ್ಯೂಸ್ ನೋಡಿ, ಇದರಲ್ಲೂ ವ್ಯೂಸ್ ನೋಡಿ, ನನ್ನ ಹಳೆ ಚಾನಲ್ ತೆಗೆದ್ಬಿಟ್ಟು ಅದರಲ್ಲೂ ವ್ಯೂಸ್ ನೋಡಿ, ಅದರಲ್ಲೇ ಗೊತ್ತಾಗುತ್ತೆ. ನಾನು ಒಂದು ಸ್ಟಾರ್ಟಿಂಗಲ್ಲಿ ಏನು ನೋಡಲೇ ಇಲ್ಲಲ್ಲ, ಎಲ್ಲ ಸುಮಾರು ಯೂಟ್ಯೂಬ್ ಬಗ್ಗೆನೇ ವೀಡಿಯೋಸ್ ಮಾಡಿದ್ದಾರೆ. ನಾನು ಅದನ್ನೇನು ನೋಡ್ದೇ ಡೈರೆಕ್ಟ್ ಯೂಟ್ಯೂಬಿಗೆ ಬಂದಿದ್ದು ನಾನು ಆಯಿತಾ. ತಿಳ್ಕೊಂಡು ಬಂದಿದ್ದರೆ ನಾನು ನೀಟಾಗಾದರೂ ಮಾಡ್ತಿದ್ದೀನಿ ಸ್ವಲ್ಪ ಮಟ್ಟಿಗಾದರೂ. ತಿಳ್ಕೊಳ್ದೆ ಬಂದಿದ್ದರಿಂದ ಈಗ ನಾನೇ 2 ವರ್ಷದಿಂದ ಮುಳುಗಿರೋದ್ರಿಂದ ನಾನೇ ಅದರಲ್ಲಿ ಅದ್ರ ಬಗ್ಗೆ ಎಲ್ಲ ನನ್ನ ವೀಡಿಯೋಸ್ಗಳಿಂದಲೇ ನಾನು ತಿಳ್ಕೊತಾ ಹೋಗಿದ್ದೀನಿ ಆಯಿತಾ.
ಹೊಸ ಯೂಟ್ಯೂಬರ್ಸ್ಗಳಿಗೆ ಕಿವಿ ಮಾತು ಏನಂದರೆ, ಈಗ ನೀವು ಚಾನಲ್ ಶುರು ಮಾಡ್ತೀರಾ ಅಂತಂದರೆ ಈಗ ಒಂದು ಕ್ಯಾಟಗರಿ ಬಗ್ಗೆ ಮಾಡಬೇಕು. ನಾನೇನು ಮಾಡಿದ್ದೀನಿ, ಪೂಜಾ ಸ್ಟಿ ಬ್ಲಾಗ್ಸಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ ಕುಕ್ಕಿಂಗ್ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ, ಫೇಸ್ ತೋರಿಸ್ದಂಗೆ ಸುಮಾರು. ಆಮೇಲೆ ಡೈರೆಕ್ಟು ಬ್ಲಾಗ್ಸಿಗೆ ಬಂದುಬಿಟ್ಟೆ, ಬ್ಲಾಗ್ಸ್ ಜೊತೆ ಕುಕ್ಕಿಂಗು, ಟ್ರಾವೆಲಿಂಗ್ ಬ್ಲಾಗ್ಸು, ಏನು ಎಲ್ಲ ಮಿಕ್ಸ್ಡ್ ಮಾಡಿಬಿಟ್ಟೆ. ಅದೇನಾಯಿತು, ಆಲ್ಗೋರಿದಮ್, ಯೂಟ್ಯೂಬ್ ಆಲ್ಗೋರಿದಮ್ ಅಂತ ನಮ್ಮ ಚಾನಲ್ಗೆ ಒಂದು ಆಲ್ಗೋರಿದಮ್ ಅಂತ ಸೆಟ್ ಆಗಿರುತ್ತೆ. ಅದನ್ನು ನಾವು ಬೇರೆ ಬೇರೆ ಕಂಟೆಂಟ್ ಹಾಕ್ತಾ ಹೋದಷ್ಟು ಆಲ್ಗೋರಿದಮ್ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಅಂದರೆ ಅದು ಯಾವ ಥರ ಯಾವ್ಯಾವ ಕ್ಯಾಟಗರಿ ವೀಡಿಯೋಸ್ಗಳಿಗೆ ನಮ್ಮನ್ನ ರೀಚ್ ಮಾಡ್ಸೋಕೆ ಹೋಗುತ್ತೆ ಹೇಳಿ. ಹಾಗಾಗಿ ಒಂದೇ ವೀಡಿಯೋದಲ್ಲಿ ಕುಕ್ಕಿಂಗು ಅದು ಇದು ಎಲ್ಲನೂ ತೋರ್ಸೋಕ್ಕೆ ಶುರು ಮಾಡಿಬಿಟ್ಟೆ. ಒಂದೇ ಸತಿ ಬರೀ ಕುಕ್ಕಿಂಗೇ ಮಾಡೋಕ್ಕೆ ಶುರು ಮಾಡಿದೆ. ಇದೆಲ್ಲ ಏನಾಯಿತು, ಮಿಕ್ಸ್ಡ್ ಕಂಟೆಂಟ್ ಆಗಿದ್ದರಿಂದ ನನ್ನ ಚಾನಲ್ ಲೋ ಆಗೋಯಿತು. ಹಂಗೆ 10,000 ಸಬ್ಸ್ಕ್ರೈಬ್ ಹೆಂಗಾಯಿತು ಅಂತ ಕೇಳ್ಬೋದು ನೀವು. 10,000 ಸಬ್ಸ್ಕ್ರೈಬ್ ಹೆಂಗಾಯಿತು ಅಂದರೆ ಶಾರ್ಟ್ಸಿಂದ ಆಯಿತು. ನಾನು ಹೇಳ್ತಿರೋದು ಲಾಂಗ್ ವೀಡಿಯೋ ರೀಚ್ ಆಗಬೇಕು ನಮ್ಮದು. ಶಾರ್ಟ್ಸ್ ಆದರೆ ಬರೀ ಶಾರ್ಟ್ಸ್ ಮಾಡೋರ್ಗಾರು ಯೂಸ್ ಆಗುತ್ತೆ. ನಮಗೇನು ಲಾಂಗ್ ವೀಡಿಯೋದಲ್ಲಿ ಅಮೌಂಟ್ ಜಾಸ್ತಿ ಬರೋದು, ಲಾಂಗ್ ವೀಡಿಯೋದಲ್ಲೇ ನಾವು ಗ್ರೋತ್ ಕಾಣೋದು. ಲಾಂಗ್ ವೀಡಿಯೋ ಯಾರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡೋಕ್ಕೆ ಶುರು ಮಾಡ್ತಾರೋ ಅಲ್ಲಿಗೆ ನಾವು ಗೆದ್ವಿ ಅಂತ. ನನಗೆ ಆಲ್ಮೋಸ್ಟು ಒಂದು 9,000 ಜನ, 9,500 ಜನ ಶಾರ್ಟ್ಸಿಂದಲೇ ಬಂದಿರೋದು. ನನ್ನ ಶಾರ್ಟ್ಸ್ ಎಲ್ಲ ಮಿಲಿಯನ್ ಮಿಲಿಯನ್ ಹೋಗಿದೆ ಪೂಜಾ ಸ್ಟಿ ಬ್ಲಾಗ್ಸಲ್ಲಿ. ಅದರಿಂದಲೇ ನನಗೆ ಶಾರ್ಟ್ಸಲ್ಲಿ ಗ್ರೋತ್ ಆಯಿತು. ಸಬ್ಸ್ಕ್ರೈಬ್ಗೇನಾಯಿತು, ಲಾಂಗ್ ವೀಡಿಯೋದಲ್ಲಿ 3-4 ವೀಡಿಯೋಸ್ ಅಷ್ಟೇ ನಂದು ರೀಚ್ ಆಗಿರೋದು. ಅದರಿಂದ ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಎಲ್ಲ ಆನ್ ಮಾಡಿಕೊಂಡು ಒಂದು $38-39 ಅಷ್ಟೇ ನಂದು ಕಂಪ್ಲೀಟ್ ಆಗಿರೋದು. ಹಾಗಾಗಿ ಲಾಂಗ್ ವೀಡಿಯೋ ಬಗ್ಗೆ ನಾನು ಫೋಕಸ್ ಕಮ್ಮಿ ಮಾಡಿಬಿಟ್ಟೆ. ಏನು ಮಾಡಿಬಿಟ್ಟೆ, ಇದ್ದಕ್ಕಿದ್ದಂಗೆ ಶಾರ್ಟ್ಸ್ ಕಡೆಗೆ ಹೊರಟುಬಿಟ್ಟೆ, ಸಬ್ಸ್ಕ್ರೈಬ್ ಗೇನ್ ಮಾಡ್ಕೋಬೇಕು ಅಂತೇಳಿ. ಶಾರ್ಟ್ಸ್ ಕಡೆ ಹೊರಟುಬಿಟ್ಟೆ, ಅಲ್ಲೇನು ಮಾಡ್ತಿದ್ದೆ, ಇನ್ಸ್ಟಾಗ್ರಾಮಿಂದ ರೀಲ್ಸ್ ತರೋದು ಹಾಕೋದು ಅದೆಲ್ಲ ಮಾಡಿಬಿಟ್ಟಿದ್ದೀನಿ. ಕೆಲವೊಂದ್ಸಲ ನನಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ, ಆಮೇಲೆ ಅದು ಕಾಪಿರೈಟ್ ಕ್ಲೈಮ್ಗಳು ಸುಮಾರು ಬಂದಿದೆ. ಆಮೇಲೆ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನಂದರೆ, ವೀಡಿಯೋ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡೋದು, ಅಪ್ಲೋಡ್ ಮಾಡಿ ಡಿಲೀಟ್ ಮಾಡೋದು, ಇದನ್ನು ಸಖತ್ ಮಾಡಿದ್ದೀನಿ. ಅದೆಲ್ಲ ನನ್ನ ಚಾನಲ್ ಗ್ರೋತ್ನ ಕಮ್ಮಿ ಮಾಡಿದೆ. ಹಾಗಾಗಿ ಹೊಸ ಯೂಟ್ಯೂಬರ್ಸಿಗೆ ನಾನು ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಯಾವ ಫಸ್ಟೇ ಶುರು ಮಾಡುವಾಗಲೇ ನೀವು ಒಂದು 2-3 ಟೆಕ್ ವೀಡಿಯೋಸು ಯೂಟ್ಯೂಬ್ ಬಗ್ಗೆ ಮಾಡಿರ್ತಾರಲ್ಲ, ಅದನ್ನು ಅದ್ರ ಬಗ್ಗೆ ಸ್ಟಾರ್ಟಿಂಗ್ ಸ್ಟೇಜ್ಗಳು ಹೇಗೆ ಮಾಡಬೇಕು, ಅದನ್ನೆಲ್ಲ ಹೇಗಿರಬೇಕು ನಾವು ಅದನ್ನೆಲ್ಲ ತಿಳ್ಕೊಂಡು ನೀವು ಓಪನ್ ಮಾಡ್ಕೊಳ್ಳಿ. ಮಾಡಿದ್ಮೇಲೂ ಅಷ್ಟೇ ನೀವು ವ್ಲಾಗ್ಸ್ ಮಾಡ್ತೀರಾ ಇಲ್ಲ ಬರೀ ಕುಕ್ಕಿಂಗೇ ಮಾಡ್ತೀರಾ, ಅದ್ರ ಬಗ್ಗೆ ತಿಳ್ಕೊಂಡು ಕ್ಯಾಟಗರಿ ಚೂಸ್ ಮಾಡ್ಕೊಳ್ಳಿ. ಪೀಪಲ್ ಫಸ್ಟಿಗೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ನ ಕ್ಯಾಟಗರಿ ಚೂಸ್ ಮಾಡಿ, ಒಂದು ಸ್ವಲ್ಪ ದಿನಗಳಾದಮೇಲೆ ಔಟು ಆನ್ ಸ್ಟೈಲನ್ನ ಹಾಕ್ಕೊಂಡ್ಬಿಟ್ಟೆ. ಅವೆಲ್ಲ ಮ್ಯಾಟ್ರ್ ಮಾಡ್ತಾರೆ, ಪ್ರತಿ ಒಂದು ಗಮನಿಸ್ತಾರೆ. ಇವ್ದ್ಯಾಕೋ ವೀಡಿಯೋ, ಇವ್ದ್ಯಾಕೋ ಚಾನಲ್ ಅಷ್ಟು ಕನ್ಸಿಸ್ಟೆನ್ಸಿಯಿಂದ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇಲ್ಲ, ಇವ್ರದ್ದನ್ನ ರೆಕಮೆಂಡೇಷನ್ ಕಮ್ಮಿ ಮಾಡೋಣ ಅಂತ ನಮ್ಗೆ ಹಿಂದಕ್ಕೆ ಹಾಕ್ಬಿಡ್ತಾರೆ. ನಮ್ದೆಲ್ಲೂ ಶೋನೇ ಮಾಡಲ್ಲ ನಮ್ಮ ಚಾನಲನ್ನು. ಆ ಥರ ಆಗಿದೆ ನೋಡು, ವಾಶ್ ಕಂಟಿನ್ಯೂಸ್ ಆಗಿ ಅಲ್ಲೂ ಹಾಕ್ತಾ ಇದ್ದೀನಿ. ಇಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿದ್ದಾವೆ ಗೊತ್ತಾ, ನನಗೆ ಬೇಜಾರಾಗುತ್ತೆ ವ್ಯೂಸ್ ಇಲ್ಲ ಅಂತ. ಹಾಗಾಗಿ ನಾನು ಈ ಚಾನಲ್ನ ಶುರು ಮಾಡಿದ್ದು ನೀಟಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ನನಗೆ ಸಬ್ಸ್ಕ್ರೈಬ್ ಎಷ್ಟಾರ ಆಗಲಿ ವ್ಯೂಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಅಲ್ಲೇನು ಮಾಡಿದೆ ಅಂದರೆ ಬರೀ ಸಬ್ಸ್ಕ್ರೈಬ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ, ನನ್ನ ವ್ಯೂಸ್ ಬಗ್ಗೆ ನಾನು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಲಾಂಗ್ ವೀಡಿಯೋಸ್ಗಳನ್ನ ಏನು ಮಾಡಿಬಿಟ್ಟೆ, ಸ್ಟಾರ್ಟಿಂಗಲ್ಲಿ ಕಮ್ಮಿ ಮಾಡಿಬಿಟ್ಟೆ, ಮೊದಲು ಲಾಂಗ್ ವೀಡಿಯೋಸ್ಗಳೆಲ್ಲ ಹಾಕೊಂಡು ಹೋಗಿ ಆಮೇಲೆ ಆಮೇಲೆ ಏನು ಮಾಡಿದೆ, ಅರ್ಧದಿಂದ ಶಾರ್ಟ್ಸಿಗೆ ಶುರು ಮಾಡಿಬಿಟ್ಟೆ, ಬರೀ ಶಾರ್ಟ್ಸ್ನೇ ಅಪ್ಲೋಡ್ ಮಾಡ್ಕೊಂತ ಓದೆ. ಯಾವಾಗ ಸಬ್ಸ್ಕ್ರೈಬ್ಗೆ ಏನಾಯಿತು ಶುರು ಆಯಿತು ಶಾರ್ಟ್ಸಿಂದ, ನನಗೆ ಇಂಟ್ರೆಸ್ಟು ಶಾರ್ಟ್ಸ್ ಮೇಲೆ ಹೊರಟೋಗ್ಬಿಡ್ತು. ನಂಗೆ ಗೊತ್ತಿಲ್ಲಲ್ಲ, ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗದೆ ಹೋದರೆ ನಮ್ಮ ವ್ಯೂವರ್ಸ್ ಕಮ್ಮಿ ಆಗ್ತಾರೆ ಲಾಂಗ್ ವೀಡಿಯೋಸ್ ನೋಡೋಕ್ಕೆ, ಇಂಟ್ರೆಸ್ಟ್ ಇಲ್ದಂಗೆ ಆಯ್ತಾರೆ ಅಂತ. ಶಾರ್ಟ್ಸಲ್ಲಿ ಏನಂತಂದರೆ, ಈಗ 10,000 ಜನ ಶಾರ್ಟ್ಸಲ್ಲಿ ಆಗಿದೆ, ನನ್ನ ಶಾರ್ಟ್ಸಲ್ಲಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಲಾಂಗ್ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಆ ಥರ ಆಗಿಬಿಡುತ್ತೆ. ಹಂಗಾಗಿ ನೋಡಿ, ನಾನು ಈ ಚಾನಲಲ್ಲಿ ಜಾಸ್ತಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ಆದಷ್ಟು ಲಾಂಗ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರತಿ ಬ್ಲಾಗ್ಸ್ಗಳದು ನನ್ನದೇ ಆದಂಥ ಕಿವಿ ಮಾತುಗಳು ಇದ್ದೇ ಇರುತ್ತೆ. ದಯವಿಟ್ಟು ಇವತ್ತಿನ ಬ್ಲಾಗ್ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಕನ್ಸಿಸ್ಟೆನ್ಸಿಯಿಂದ ಒಂದು ಸ್ಟಾರ್ಟಿಂಗ್ ನೀವು ಚಾನಲ್ ಶುರು ಮಾಡಿದ್ಮೇಲೆ ಯಾವ ಕ್ಯಾಟಗರಿಗೆ ಚಾನಲ್ ಚೂಸ್ ಮಾಡಿದ್ದೀರಾ ಅದೇ ಕ್ಯಾಟಗರಿಲಿ ವೀಡಿಯೋಸ್ ಮಾಡ್ತಾ ಹೋಗಿ. ಬ್ಲಾಗ್ಸ್ ಅಂದರೆ ಬ್ಲಾಗ್ಸ್, ಕುಕ್ಕಿಂಗ್ ಅಂದರೆ ಕುಕ್ಕಿಂಗು. ಇಲ್ಲ ಮಧ್ಯದಲ್ಲಿ ಕುಕ್ಕಿಂಗ್ ಬಿಟ್ಬಿಟ್ಟು ಮತ್ತೆ ಬ್ಲಾಗ್ ಶುರು ಮಾಡಿಬಿಟ್ರೆ ನಿಮ್ಮದು ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ. ಆಮೇಲೆ ಬೇರೆ ಬೇರೆ ವೀಡಿಯೋಸ್ಗಳನ್ನ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನೆಲ್ಲ ತಂದು ಅಪ್ಲೋಡ್ ಮಾಡೋದು ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮದೇ ಅಂದರೆ ಓನ್ ಕಂಟೆಂಟು ಇರಲಿ. ಆಮೇಲೆ ಜಾಸ್ತಿ ಲಾಂಗ್ ವೀಡಿಯೋ ಬಗ್ಗೆ ಫೋಕಸ್ ಮಾಡಿ, ಶಾರ್ಟ್ಸ್ನ ಕಮ್ಮಿ ಅಂತ ಅಲ್ಲ, ಶಾರ್ಟ್ಸು ಹಾಕಿ ಲಾಂಗ್ ವೀಡಿಯೋನು ಹಾಕಿ, ಒಟ್ಟು ಲಾಂಗ್ ವೀಡಿಯೋಸ್ ಜಾಸ್ತಿ ಇರಬೇಕು. ಲಾಂಗ್ ವೀಡಿಯೋದಿಂದನೇ ಸಬ್ಸ್ಕ್ರೈಬ್ ಗೇನ್ ಮಾಡ್ಕೊಳ್ಳೋದಕ್ಕೆ ನೋಡಬೇಕು ನಾವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕಿ, ಆಗ ವ್ಯೂವರ್ಸ್ಗಳು ನಮ್ಮನ್ನ ಲಾಂಗ್ ವೀಡಿಯೋದಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ. ನಾವು ಶಾರ್ಟ್ಸ್ ವೀಡಿಯೋಸ್ಗಳನ್ನ ಜಾಸ್ತಿ ಹಾಕ್ತಾ ಹೋದರೆ ಸಬ್ಸ್ಕ್ರೈಬ್ಗೆ ಏನಾಗುತ್ತೆ, ಅವರೆಲ್ಲ ಲಾಂಗ್ ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಪಡೋಲ್ಲ, ನಾವು ಶಾರ್ಟ್ಸ್ ಹಾಕಲಿ ಅಂತ ಇಷ್ಟಪಡ್ತಾ ಇರ್ತಾರೆ. ಹಂಗಾಗಿ ನಾವು ಆಮೇಲೆ ಫಸ್ಟ್ ಲಾಂಗ್ ವೀಡಿಯೋ ಕಮ್ಮಿ ಮಾಡಿ ಶಾರ್ಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋದಷ್ಟು ಲಾಂಗ್ ವೀಡಿಯೋ ರೀಚ್ ಕಮ್ಮಿ ಆಗ್ತಾ ಹೋಗುತ್ತೆ.
ಆ ಥರ ಆಗಿರೋದು ನನಗೆ ಈಗ. ಅದರಲ್ಲೂ ಹಾಗೆ ಒಂದ್ಸಲ ಅಪ್ಲೋಡ್ ಮಾಡಿದಂಥ ವೀಡಿಯೋನ ಡಿಲೀಟ್ ಮಾಡೋದು ಮತ್ತೆ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡೋದು ಮತ್ತೆ ಅಪ್ಲೋಡ್ ಮಾಡೋದು ಮಾಡಬಾರ್ದು, ರೀಯೂಸ್ಡ್ ಕಂಟೆಂಟ್ ಅಂತ ಬಂದ್ಬಿಡುತ್ತೆ. ಕಮ್ಮಿ ಮಾಡಿ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದಕ್ಕೆ, ಆಮೇಲೆ ಎಲ್ಲ ಮಿಕ್ಸೆಡ್ ಕಂಟೆಂಟ್ಗಳನ್ನ ಹಾಕಿ ಹಾಕಿ ನಾನು ರೀಚ್ನ ಡೌನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಭಗವಂತನ ದಯ ಕ್ಲಿಕ್ ಆದರೆ ಆಗಲಿ, ಭಗವಂತ ಇದ್ದರೆ ಆಗುತ್ತೆ. ನನ್ನ ಹಣೆ ಬರ್ದಲ್ಲಿ ಏನಾದರೂ ಅದರಲ್ಲಿ ಅನ್ನ ತಿನ್ನಬೇಕು ಅಂತಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ನಾನು ಈ ಚಾನಲ್ನ ನೀಟಾಗಿ ಒಂದೇ ಸಮ ನಡ್ಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನೀವು ನನ್ನ ವೀಡಿಯೋಸ್ಗಳು ಒಂದು 7-8 ಹಾಕಿ ಅಲ್ಲ 12 ಹಾಕಿದ್ದೀನಿ, ನೀವು ನೋಡ್ಬೋದು ನನ್ನ ಟೈಟಲ್ಲು ಒಂದೇ ರೀತಿಲೇ ಬಂದಿದೆ ಕನ್ಸಿಸ್ಟೆನ್ಸಿಯಿಂದ. ಅಂದರೆ ನಾನೊಂದು ಕೋಡ್ ವರ್ಡನ್ನ ಮಾಡಿಕೊಂಬಿಟ್ಟೆ, ಅದರಲ್ಲಿ ಆ ಯಾವ ಕೋಡ್ ವರ್ಡು ಇಲ್ಲ, ಏನೂ ಇಲ್ಲ, ಬದನೆಕಾಯಿ ಇಲ್ಲ, ಈಗ ಎಲ್ಲ ತಿಳ್ಕೊಂಡಿದ್ದೀನಿ ನೋಡಿ. ಒಂದೇ ಸಮ ಈಗ ಬ್ಲಾಗ್ ಹ್ಯಾಶ್ಟ್ಯಾಗ್ ಒಂದಂತ ಹಾಕಿದ್ದೀನಿ, ಅದನ್ನೇ 1, 2, 3, 4 ಈ ಥರ, ಅದು ನಂದು ಒಂದು ಕೀವರ್ಡ್ ನನ್ನ ಚಾನಲ್ಗೆ. ಅದನ್ನು ನಾನು ಪ್ರತಿ ವೀಡಿಯೋಸ್ ಅಪ್ಲೋಡ್ ಮಾಡುವಾಗಲೂ ನಾನು ಅದನ್ನು ಹಾಕ್ತಾ ಹೋಗ್ತೀನಿ. ಅದೇನಾಗುತ್ತೆ, ನಮ್ಮ ಮುಂದೊಂದು ದಿನ ಬೇಗ ರೀಚ್ ಸಿಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಹೊಸ ಯೂಟ್ಯೂಬರ್ಸ್ಗೆ ನನ್ನ ಕಡೆಯಿಂದ ಯಾರೂ ಹೇಳಿರಲಿಲ್ಲ ಈ ಥರದೊಂದು ಹೇಳ್ತಾ ಇದ್ದೀನಿ. ಒಂದು ಯಾವುದರ ಕೋಡ್ ವರ್ಡ್ನ ನಿಮ್ಮ ಚಾನಲಲ್ಲಿ ಫಸ್ಟ್ ವೀಡಿಯೋಸಿಂದನೇ ಶುರು ಮಾಡ್ಕೊಂಡು ಹೋಗಿ, ಅದೆಲ್ಲ ವೀಡಿಯೋಸಲ್ಲೂ ನೀವು ಟೈಟಲಲ್ಲಿ ಹಾಕಬೇಕು, ಟೈಟಲು ಡಿಸ್ಕ್ರಿಪ್ಷನಲ್ಲಿ, ಆಮೇಲೆ ಟ್ಯಾಗ್ಸಲ್ಲಿ, ಆ ಮೂರಲ್ಲೂ ಆ ಕೋಡ್ ವರ್ಡ್ ಇರಬೇಕು. ನೀವು ತೆಗೆದು ನೋಡಿ ನನ್ನ ವೀಡಿಯೋಸ್ಗಳನ್ನ ಗೊತ್ತಾಗುತ್ತೆ. ಇದೊಂದು ಹೇಳ್ತಾ ಇರೋದು ಸಸ್ಪೆನ್ಸ್, ಅದು ನಾನು ಹೇಳ ಅಂದರೆ ಕೆಲವೊಬ್ರಿಗೆ ಹೇಳಲ್ಲ ರೀಚ್ ಆಗಿಬಿಡುತ್ತೆ ಏನಕ್ಕೆ ಎಷ್ಟು ಬೇಕು ಅಷ್ಟೇ ಹೇಳೋಣ ಅಂತಿರ್ತಾರೆ. ನಾನು ಹಂಗೇನಿಲ್ಲ, ರೀಚ್ ಆಗಲಿ, ನಿಮಗೆ ಸಿಗೋದು ನಿಮಗೆ ಸಿಗುತ್ತೆ, ನನಗೆ ಸಿಗೋದು ನನಗೆ ಸಿಗುತ್ತೆ ಅಂತ ಆ ರೀತಿ ಮೆಂಟಾಲಿಟಿ ಇರೋಳು ನಾನು. ಹಂಗಾಗಿ ನಾನು ಹಂಗೆ ಈ ಚಾನಲ್ನ ನಾನು ನೀಟಾಗಿ ತಿಳ್ಕೊಂಡು ಮಾಡಿಕೊಂಡು ಶುರು ಮಾಡಿದ್ದೀನಿ. ಹಾಗಾಗಿ ನನಗೆ ರೀಚ್ ಯಾವ ನನಗೆ ವ್ಯೂಸು ಚೆನ್ನಾಗಿ ಆಗ್ತಾಯಿದೆ, ಪರವಾಗಿಲ್ಲ, ಸ್ಟಾರ್ಟಿಂಗ್ ವೀಡಿಯೋಸ್ಗಳೆಲ್ಲ ಇಷ್ಟು ವ್ಯೂಸ್ ಬರ್ತಾ ಇರೋದು ನಂಗೆ ತುಂಬಾ ಖುಷಿ ಇದೆ. ನೋಡೋಣ ಮುಂದಿನ ದಿನದಲ್ಲಿ ಬೇಗ ಬೇಗ ರೀಚ್ ಆದರೂ ಆಗ್ಬೋದು. ಅದೇ ಹಾಗೆ ನಾನು ಜಾಸ್ತಿ ಅದಕ್ಕೋಸ್ಕರನೇ ವ್ಯೂಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು. ಯಾಕೆ ಅಂತಂದರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ನಮಗೆ ದೊಡ್ಡ ಟಾಸ್ಕ್ ಆಗುತ್ತೆ. ಏನಕ್ಕೆ ಅಂದರೆ ಸಬ್ಸ್ಕ್ರೈಬ್ ಗೇನ್ ಬೇಗನೇ ಆಗುತ್ತೆ, ವಾಚ್ ಅವರ್ ಬೇಗ ಆಗಲ್ಲ, ಕಂಪ್ಲೀಟ್ ಆಗಲ್ಲ. ಹಾಗಾಗಿ ನಾನು ಜಾಸ್ತಿ ನಾನು ವ್ಯೂಸ್ ಬಗ್ಗೆನೇ ನಾನು ಫೋಕಸ್ ಮಾಡ್ತಾ ಇರೋದು. ನಿಮಗೂ ನಾನು ಅದೇ ಸಜೆಸ್ಟ್ನ ಮಾಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಗ್ಗೆ ಇರಲಿ, ಮಿಕ್ಸಡ್ ಕಂಟೆಂಟ್ ಮಾಡಬೇಡಿ, ಒಂದೇ ಕ್ಯಾಟಗರಿ ಚೂಸ್ ಮಾಡಿ ಅದೇ ಕ್ಯಾಟಗರಿ ಮೇಲೆ ಕೆಲಸ ಮಾಡ್ತಾ ಹೋಗಿ. ನಾನು ಕೂಡ ಕೆಲಸ ಮಾಡ್ತೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಪ್ರತಿ ವಿಡಿಯೋದಲ್ಲೂ ಇಂಥದೊಂದು ಒಂದೊಂದು ಕಿವಿ ಮಾತುಗಳು ನಿಮ್ಗೆ ಇದ್ದೇ ಇರುತ್ತೆ. ನಾನು ನನ್ನ ಕಡೆಯಿಂದ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ ಆಯಿತಾ, ಲೈಕ್ ಮಾಡಿ ಆದಷ್ಟು ಹೊಸ ಯೂಟ್ಯೂಬರ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕ ಯೂಟ್ಯೂಬರ್ಸ್ ಯಾರು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ ಅಂತಾರಲ್ವ ಅಂಥವ್ರಿಗೆ ಶೇರ್ ಮಾಡಿ. ಸರಿ, ಇಲ್ಲಿಗೆ ಸಾಕು ಇವತ್ತಿನ ವ್ಲಾಗು. ಇಷ್ಟ ಆಗಿದೆ ಅನ್ಕೊತೀನಿ, ತುಂಬ ಬ್ಯುಸಿ ಇವತ್ತು, ಆಮೇಲೆ ನಾಳೆ ಮಾಡಲ್ ಗೌರಮ್ಮಂಗೆ ಹೋಗಬೇಕು, ಹಂಗಾಗಿ ಅರ್ಜೆಂಟ್ ಬ್ಲೌಸ್ಗಳು ಕೊಡಬೇಕಿತ್ತು. ಹೊಲ್ದು ಕೊಟ್ಬಿಟ್ರೆ ನೆಮ್ಮದಿಯಾಗಿ ಹೋಗಿ ಬರ್ಬೋದು, ಇಲ್ಲ ಅಂದರೆ ಅಲ್ಲಿ ನೆಮ್ಮದಿನೇ ಇರೋಲ್ಲ. ಅಯ್ಯೋ, ಅವ್ರಿಗೆ ಬ್ಲೌಸ್ ಕೊಟ್ಟಿಲ್ಲ, ಏನು ಮಾಡೋದು, ಫೋನ್ ಮಾಡಿಬಿಟ್ರೆ ಆ ಥರ ಟೆನ್ಷನ್ ಶುರು ಆಗ್ಬಿಡುತ್ತೆ ನನಗೆ. ಅದಕ್ಕೆ ಒಂದೇ ಹೊಸರು ಹೊಲ್ದು ಕೊಟ್ಬಿಟ್ಟೆ. ನಾಳೆ ಆರಾಮಾಗಿ ಮಾಡಲ್ ಗೌರಮ್ಮಂಗೆ ಹೋಗ್ಬೋದು. ನಾಳೆ ಬ್ಲಾಗು ಫುಲ್ ಮಾಡಲ್ ಗೌರಮ್ಮ ಟೆಂಪಲ್ ಬ್ಲಾಗ್ ಆಗಿರುತ್ತೆ. ಸರಿ ಆಯಿತಾ, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಲೈಕ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.